ರಾಜ್ಯ ಕಾಂಗ್ರೆಸ್ ನಾಯಕರ ಗೊಂದಲ ಮತ್ತು ಭಿನ್ನಾಭಿಪ್ರಾಯದ ನಡುವೆನೇ ಈಗ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಡಿಕೆ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಯಾವುದೇ ಕ್ಷಣದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಘೋಷಣೆ ಆಗಬಹುದು. ಸಿದ್ದರಾಮಯ್ಯನವರಿಗೆ ಸಿಎಲ್ಪಿ ಮತ್ತು ಪ್ರತಿಪಕ್ಷ ನಾಯಕನ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಬೇಡಿಕೆಯಂತೆ ಹಾಗಾದರೆ ನಾಲ್ವರು ಕಾರ್ಯಾಧ್ಯಕ್ಷರು ಇರ್ತಾರಾ? ಅದರಲ್ಲಿ ಕರಾವಳಿ, ಮುಂಬೈ ಕರ್ನಾಟಕ, ಉತ್ತರ ಕರ್ನಾಟಕ, ಮೈಸೂರು ಕರ್ನಾಟಕಕ್ಕೆ ಜಾತಿವಾರು ಹಂಚಿಕೆಯಾಗುತ್ತಾ ಸಿದ್ದು ಬಣದ ಇಬ್ಬರಿಗೆ ಕಾರ್ಯಾಧ್ಯಕ್ಷ ಸ್ಥಾನ ಸಿಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಹೈಕಮಾಂಡ್ನ ಬ್ಲೂ ಪ್ರಿಂಟ್ ಏನು, ಹೈಕಮಾಂಡ್ ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡಿದೆ, ಅದು ಯಾವಾಗ ಅಧಿಕೃತವಾಗಿ ಅನೌನ್ಸ್ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ. ಸೊ ಮೊದಲಿಗೆ ಈಗ ಇರತಕ್ಕಂಥದ್ದು ಹೈಕಮಾಂಡ್ನ ಪ್ಲ್ಯಾನ್. ಡಿ ಕೆ ಶಿವಕುಮಾರ್ ಅವರನ್ನು ಸದ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡೋದು. ಎಷ್ಟೇ ಒತ್ತಡ ಬಂದರೂ ಕೂಡ ಸಿದ್ದರಾಮಯ್ಯನವರ ಬಣದಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಪಕ್ಷ ಋಣಸಂದಾಯವನ್ನು ಮಾಡಲೇಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಸೋನಿಯಾ ಗಾಂಧಿ ಅವರು ಬಂದಿರೋದ್ರಿಂದ ಯಾರ ಮಾತನ್ನೂ ಕೇಳದೆ, ಯಾರ ಮಾತಿಗೂ ಕಿವಿ ಕೊಡದೆ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡೋದು. ಇನ್ನು ಸಿದ್ದರಾಮಯ್ಯನವರ ಪಾತ್ರ ಏನು, ಸಿ ಎಲ್ ಪಿ ಮತ್ತು ಪ್ರತಿಪಕ್ಷ ನಾಯಕನ ಸ್ಥಾನ. ಈ ಹಿಂದೆ ಕೂಡ ಸಿ ಎಲ್ ಪಿ ಮತ್ತು ಪ್ರತಿಪಕ್ಷ ನಾಯಕನ ಸ್ಥಾನವನ್ನು ಅವರೇ ಹೊಂದಿದ್ದರು, ರಾಜೀನಾಮೆಯನ್ನು ಕೊಟ್ಟಿದ್ದರು. ಆದರೆ ಈಗ ಅವೆರಡರಲ್ಲೂ ಕೂಡ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುವ ಲೆಕ್ಕಾಚಾರ ಇದೆ ಸದ್ಯಕ್ಕೆ. ಇನ್ನು ಸಿದ್ದರಾಮಯ್ಯನವರು ಪ್ರತಿಪಕ್ಷ ನಾಯಕರಾದರೆ ಒಂದೇ ಹುದ್ದೆಯನ್ನು ಘೋಷಣೆ ಮಾಡಿದ್ರೆ, ನೀವು ಕೇವಲ ಪ್ರತಿಪಕ್ಷ ನಾಯಕರು ಮಾತ್ರ ಅಂದರೆ ಆಗ ಎಂ ಬಿ ಪಾಟೀಲ್ ಅಥವಾ ಪರಮೇಶ್ವರ್ ಇಬ್ಬರಲ್ಲಿ ಒಬ್ಬರಿಗೆ ಸಿ ಎಲ್ ಪಿ ಲೀಡರ್, ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಲೀಡರ್ ಆಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದೆ. ಕಾರ್ಯಾಧ್ಯಕ್ಷರ ನೇಮಕ ಆಗಬೇಕು, ಅದು ಜಾತಿವಾರು ಮತ್ತು ಪ್ರದೇಶವಾರು. ಸತೀಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯಕ್ಕೆ ಸೇರಿದವರು ಮತ್ತು ಮುಂಬೈ ಕರ್ನಾಟಕ ಭಾಗದವರು, ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ರಾಶಸ್ತ್ಯವನ್ನು ಕೊಡೋದು. ಇನ್ನೊಂದು ನೀವಿಲ್ಲಿ ಗಮನಿಸಬೇಕಾದಂತಹ ಅಂಶ ಅಂತಂದರೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವರು. ಹಾಗಾಗಿ ಮೊದಲ ಕಾರ್ಯಾಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಇರ್ತಾರೆ. ಕೆ ಪಿ ಸಿ ಸಿ ಅಧ್ಯಕ್ಷ ಹುದ್ದೆ ಕೊಟ್ಟರು ನಾನು ನಿಭಾಯಿಸೋದಕ್ಕೆ ಸಿದ್ಧ ಅಂತ ಹೇಳಿದರು. ಇನ್ನು ಎರಡನೇದು ಕಾರ್ಯಾಧ್ಯಕ್ಷ ನಂಬರ್ ಟೂ ಎಚ್ ಸಿ ಮಹದೇವಪ್ಪ ಅಥವಾ ಧ್ರುವನಾರಾಯಣ್, ಇಬ್ಬರು ಎಸ್ ಸಿ ಕಮ್ಯುನಿಟಿಗೆ ಸೇರಿದಂಥವರು, ಮೈಸೂರು ಕರ್ನಾಟಕ ಭಾಗದವರು. ಮಹದೇವಪ್ಪನವರು ಕೂಡ ಕಳೆದ ಚುನಾವಣೆಯಲ್ಲಿ ಸೋತರು, ಧ್ರುವನಾರಾಯಣ್ ಕೂಡ ಸೋತರು, ಮಾಜಿ ಸಂಸದರು, ಇವರು ಮಾಜಿ ಸಚಿವರು. ಇಬ್ಬರಲ್ಲಿ ಒಬ್ಬರನ್ನ, ಇಬ್ಬರು ಕೂಡ ಎಸ್ ಸಿ ಕಮ್ಯುನಿಟಿಗೆ ಸೇರಿದಿರ್ತಕ್ಕಂಥವರು, ಕಾರ್ಯಾಧ್ಯಕ್ಷರು ಮಾಡೋದು. ಇವರಿಬ್ಬರೂ ಕೂಡ, ಇಬ್ಬರಲ್ಲಿ ಯಾರಾದರೂ ಕೂಡ ಅವರೂ ಕೂಡ ಸಿದ್ದರಾಮಯ್ಯ ಬಣದಿಂದನೇ ಆಯ್ಕೆಯಾಗಿರ್ತಾರೆ. ಕಾರ್ಯಾಧ್ಯಕ್ಷ ಹುದ್ದೆಗೆ ಇಬ್ಬರು ಬಣದ ಅಂದರೆ ಎರಡೂ ಬಣದಿಂದ ಇಬ್ಬಿಬ್ಬರು ಅಂತಕ್ಕಂಥ ಲೆಕ್ಕಾಚಾರ ಇಟ್ಕೊಂಡ್ರು ಕೂಡ ಮೊದಲ ಎರಡು ಹುದ್ದೆಗಳು ಅದು ಸಿದ್ದರಾಮಯ್ಯ ಬಣ. ಇನ್ನು ಕಾರ್ಯಾಧ್ಯಕ್ಷ ಹುದ್ದೆ ನಂಬರ್ ಮೂರು, ಯು ಟಿ ಖಾದರ್ ಅಲ್ಪಸಂಖ್ಯಾತ ಗುಂಪಿಗೆ ಸೇರಿದವರು, ಸಮುದಾಯವನ್ನು ಪ್ರತಿನಿಧಿಸತಕ್ಕಂಥವರು, ಕರಾವಳಿ ಕರ್ನಾಟಕದಿಂದ ಬಂದಿರತಕ್ಕಂಥವರು. ಇವರನ್ನ, ಯು ಟಿ ಖಾದರ್ ಅವರನ್ನು ಕಾರ್ಯಾಧ್ಯಕ್ಷ ನಂಬರ್ ಮೂರು ಮಾಡುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಲೆಕ್ಕಾಚಾರ ಇದೆ. ಯು ಟಿ ಖಾದರ್ ಅಲ್ಪಸಂಖ್ಯಾತ ಸಮುದಾಯದವರು ಮತ್ತು ಕರಾವಳಿ ಕರ್ನಾಟಕವನ್ನು ಪ್ರತಿನಿಧಿಸುವಂಥವರು. ಇವರು ಮೂರನೇ ಕಾರ್ಯಾಧ್ಯಕ್ಷರಾಗಿ ನೇಮಕಗೊಳ್ಳಬಹುದು. ಇದು ಕೂಡ ಸಾಧ್ಯಾಸಾಧ್ಯತೆಗಳನ್ನ ನಾವು ಹೇಳ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ. ಯಾವ ರೀತಿ ಒಂದೇ ಪ್ಲೆಡ್ಜಲ್ಲಿ ಎಲ್ಲವನ್ನೂ ಘೋಷಣೆ ಮಾಡ್ತಾರಾ, ಕಾದು ನೋಡಬೇಕು. ಅಥವಾ ಬರೀ ಡಿ ಕೆ ಮಾತ್ರ ಹೆಸರನ್ನ ಇವಾಗ ಪ್ರಸ್ತಾಪ ಮಾಡಿ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಹುದ್ದೆಯನ್ನು ಬೇರೆ ಬೇರೆಯವರಿಗೆ ಅಲಾಟ್ ಮಾಡ್ತಾರಾ, ಅದನ್ನು ಕೂಡ ಕಾದು ನೋಡಬೇಕು. ಅಲ್ಲಿಗೆ ಈಗ ಪ್ರಮುಖವಾಗಿ ಮುಂಬೈ ಕರ್ನಾಟಕ, ಮೈಸೂರು ಕರ್ನಾಟಕ ಮತ್ತು ಕರಾವಳಿ ಕರ್ನಾಟಕ. ಇನ್ನು ನಾಲ್ಕನೇ ಕಾರ್ಯಾಧ್ಯಕ್ಷ ಲಿಂಗಾಯತ ಸಮುದಾಯದ ಈಶ್ವರ ಖಂಡ್ರೆ, ಉತ್ತರ ಕರ್ನಾಟಕ ಭಾಗದವರು, ಈಗಾಗಲೇ ಹಾಲಿ ಕಾರ್ಯಾಧ್ಯಕ್ಷರು ಆಗಿದ್ದಾರೆ. ಇವರನ್ನು ಕೂಡ ಮುಂದುವರಿಸುವ ಲೆಕ್ಕಾಚಾರವನ್ನು ಇಟ್ಕೊಂಡಿದ್ದಾರೆ. ಜಾತಿವಾರು ನೋಡೋದಾದರೆ ಲಿಂಗಾಯತ, ಅಲ್ಪಸಂಖ್ಯಾತ, ಎಸ್ ಸಿ ಮತ್ತು ಎಸ್ ಟಿ ನಾಲ್ಕು ಪ್ರಬಲ ಸಮುದಾಯಗಳಿಗೆ ಮಣೆ ಹಾಕುವ ಸಾಧ್ಯತೆ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷ, ಸಿದ್ದರಾಮಯ್ಯ ಸಿ ಎಲ್ ಪಿ ಮತ್ತು ವಿರೋಧ ಪಕ್ಷದ ನಾಯಕರು, ಹಾಗೆಯೇ ಈಶ್ವರ್ ಖಂಡ್ರೆ, ಯು ಟಿ ಖಾದರ್, ಮಹದೇವಪ್ಪ ಅಥವಾ ಧ್ರುವನಾರಾಯಣ್ ಮತ್ತು ಸತೀಶ್ ಜಾರಕಿಹೊಳಿ ಕಾರ್ಯಾಧ್ಯಕ್ಷ. ಇಷ್ಟು ಹುದ್ದೆಗಳನ್ನು ಈಗ ಅಂತಿಮಗೊಳಿಸೋದಕ್ಕೆ ಬ್ಲೂ ಪ್ರಿಂಟ್ ರೆಡಿಯಾಗಿದೆ, ಅಧಿಕೃತ ಘೋಷಣೆಯಷ್ಟೇ ಬಾಕಿ. ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಟ್ಟಾಭಿಷೇಕ ಮಾಡೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಈ ನಡುವೆ ಕಾಂಗ್ರೆಸ್ ರಾಜ್ಯದಲ್ಲಿ ಇಬ್ಬಾಗವಾಗಿದೆ. ಇಷ್ಟೆಲ್ಲ ಗೊಂದಲಗಳ ನಡುವೆ ಕೂಡ ಅಧಿಕೃತ ಘೋಷಣೆಗೊಂದು ಬಾಕಿ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವದೆಹಲಿಯಿಂದ ಮಾಹಿತಿಯನ್ನು ಪಡ್ಕೊಂಡ್ಬಿಡೋಣ. ನನ್ನ ಕೊಲೀಗ್ ಶಬೀರ್ ಅಲ್ಲಿಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಶಬೀರ್, ಸದ್ಯಕ್ಕೆ ಇರತಕ್ಕಂಥ ಪ್ರಶ್ನೆ, ಯಾವಾಗ ಅಧಿಕೃತ ಘೋಷಣೆ, ಇದಕ್ಕೆ ಸಂಬಂಧಪಟ್ಟಂತೆ ಏನಿದೆ ಮಾಹಿತಿ? ಅರವಿಂದ್, ಅದಕ್ಕೆ ಅಂತ ಪರ್ಟಿಕ್ಯುಲರ್ ಯಾವುದೇ ಸಮಯವನ್ನ ಸದ್ಯಕ್ಕೆ ನಿಗದಿ ಮಾಡಿಲ್ಲ. ಆದ್ರೆ ಇವತ್ತು ಘೋಷಣೆ ಆಗ್ಬೋದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಯಾಕಂದ್ರೆ
ಮೊನ್ನೆ ತಾನೇ ಏನು ದೆಹಲಿಗೆ ಬಂದಂತ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಜೊತೆಗೆ ಮಾತುಕತೆಯನ್ನು ನಡೆಸಿ ಹೋಗಿದ್ರು. ಹಾಗಾಗಿ ನಿನ್ನೆಯೇ ಈ ಪಟ್ಟಿ ಪ್ರಕಟ ಆಗುತ್ತ ಅಂತ ನಿರೀಕ್ಷೆ ಮಾಡಲಾಗಿತ್ತು. ಅದನ್ನ ಹೊರತಾಗಿಯೂ ನಿನ್ನೆ ಆಂಧ್ರಪ್ರದೇಶ, ಪಶ್ಚಿಮ ಬಂಗಾಳ ಮತ್ತೆ ಮಹಾರಾಷ್ಟ್ರದ ಏನು ಪ್ರದೇಶ ಕಾಂಗ್ರೆಸ್ ಕಮಿಟಿಗಳ ಸದಸ್ಯರನ್ನ ಈಗಾಗಲೇ ಆಯ್ಕೆ ಮಾಡಿರುವಂತದ್ದು. ಹಾಗಾಗಿ ಕರ್ನಾಟಕದ ಒಂದು ಬಾಕಿ ಉಳಿದಿರುವಂತದ್ದು, ಆ ಒಂದು ಪಟ್ಟಿಯನ್ನ ಇವತ್ತು ಬಹುತೇಕ ಬಿಡುಗಡೆ ಮಾಡಬಹುದು ಅಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ಈಗಾಗಲೇ ಕಾಂಗ್ರೆಸ್ ಮೂಲಗಳು ಕೂಡ ಹೇಳ್ತಾ ಇರುವಂತ. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಇದು ಬಾಕಿ ಉಳಿದಿದ್ದರಿಂದ ಆದಷ್ಟು ಬೇಗ ಆಯ್ಕೆ ಮಾಡಬೇಕು ಅನ್ನೋ ಒತ್ತಡವು ಕೂಡ ಹೈಕಮಾಂಡ್ ಮೇಲೆ ಇದೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಬಹುತೇಕ ಆಯ್ಕೆ ಆಗುತ್ತೆ, ಅಂದ್ರೆ ಪಟ್ಟಿ ಎಐಸಿಸಿಯಿಂದ ಅಧಿಕೃತವಾದಂತಹ ಪಟ್ಟಿ ಹೊರಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಾಹಿತಿ ಇರುವಂತೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅಧಿಕೃತ ಅಂದ್ರೆ ಏನು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ಇದರ ಜೊತೆಗೆ ಜಾತಿವಾರು ಮತ್ತೆ ಪ್ರದೇಶವಾರು ಏನು ನಾಲ್ಕು ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಹೈಕಮಾಂಡ್ ಚಿಂತನೆಯನ್ನ ನಡೆಸಿರುವಂತದ್ದು. ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣವನ್ನ ನಾವು ಗಮನಿಸ್ತಾ ಹೋದ್ರೆ, ಮಹಾರಾಷ್ಟ್ರದ ವಿಧಾನಸಭೆ ಚುನಾವಣೆ ಇದ್ದಂತ ಸಂದರ್ಭದಲ್ಲಿ 5 ಜನ ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡಲಾಗಿತ್ತು. ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ 4 ಕಾರ್ಯಾಧ್ಯಕ್ಷರನ್ನ ನೇಮಕ ಮಾಡುವ ಮೂಲಕ ಪಕ್ಷವನ್ನ ಸಂಘಟನಾತ್ಮಕವಾಗಿ ಬೆಳೆಸುವ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ತಂತ್ರಗಾರಿಕೆಯನ್ನು ಮಾಡ್ತಾ ಇರುವಂತದ್ದು. ಅರವಿಂದ್, ಬಹುತೇಕ ಸಂಜೆ ಒಳಗೆ ಆ ಪಟ್ಟಿ ಬಿಡುಗಡೆ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದೀವಿ. ಈ ನಡುವೆ ರಾಜ್ಯದಲ್ಲಿ ಒಂದು ಬೆಳವಣಿಗೆ ನಡೆದಿದೆ ಶಬೀರ್. ಸಿದ್ದರಾಮಯ್ಯನವರು ಯಾಕೋ ಹೈಕಮಾಂಡ್ ಮೇಲೆ ಮುನಿಸ್ಕೊಂಡಂತೆ ಕಾಣ್ತಾ ಇದೆ. ತಮ್ಮ ಬೆಂಬಲಿಗರ ಸಭೆಯನ್ನ ಕೂಡ ನಡೆಸಿದ್ದಾರೆ. ಆ ಸಭೆಯಲ್ಲಿ ಜಾರ್ಜ್ ಸೇರಿದಂತೆ ಅವರ ಬಣದ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಮೋಸ್ಟ್ಲಿ ಈ ಡೆವಲಪ್ಮೆಂಟ್ಸ್ ಕೂಡ ಹೈಕಮಾಂಡ್ ಗಮನಕ್ಕೆ ಹೋಗಿರುತ್ತೆ. ಸೊ ಡಿ ಕೆ ಶಿವಕುಮಾರ್ ಅವರನ್ನು ಏನಾದರೂ ಕೆ ಪಿ ಸಿ ಸಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಿದ್ರೆ ಇಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗುತ್ತೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸೊ ಏನಾದರೂ ತಂತ್ರಗಾರಿಕೆ ಬದಲಾಗಬಹುದಾ ಕಾಂಗ್ರೆಸ್ ಹೈಕಮಾಂಡ್ದು? ಖಂಡಿತವಾಗ್ಲೂ ಇದನ್ನ ಸಾಕಷ್ಟು ಅಳೆದು ತೂಗಿ ಪಟ್ಟಿಯನ್ನ ತಯಾರು ಮಾಡ್ತಿರುವಂತದ್ದನ್ನ ನೋಡಿದ್ರೆ ಕಡೆ ಗಳಿಗೆಯಲ್ಲಿ ಯಾವ ಬದಲಾವಣೆ ಆದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕಂದ್ರೆ ಈಗಿರುವಂತಹ ಮಾಹಿತಿಯ ಪ್ರಕಾರ ನಾವು ಕೆಲವೊಂದಿಷ್ಟು ಹೆಸರುಗಳನ್ನ ಏನ್ ತೋರಿಸ್ತಾ ಇದೀವಿ, ಇವು ಬಹುತೇಕ ಅಂತಿಮ ಹೆಸರುಗಳು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈಗ ರಾಜ್ಯದಲ್ಲಿ ಮತ್ತೆ ಪ್ರತ್ಯೇಕ ಮೀಟಿಂಗ್ ಗಳಾಗ್ತಾ ಇರುವಂತದ್ದು, ಪರೋಕ್ಷವಾಗಿ ಬಲ ಪ್ರದರ್ಶನ ಮಾಡುವಂತ ಪ್ರಯತ್ನಗಳು ನಡೀತಾ ಇರುವಂತದ್ದು, ಈ ಎಲ್ಲಾ ಅಂಶಗಳು ಕೂಡ ಈಗ ಹೈಕಮಾಂಡ್ ಗಮನಕ್ಕೆ ಬಂದಿದ್ದಾವೆ. ಇದನ್ನ ಪರಿಗಣಿಸಿ ಮುಂದಿನ ಏನು ಕಾರ್ಯತಂತ್ರವನ್ನು ಕೂಡ ಹೈಕಮಾಂಡ್ ಮಾಡುತ್ತೆ. ಆದ್ರೆ ಈಗ ಸಿಕ್ತಿರುವಂತಹ ಪಟ್ಟಿಯನ್ನ ನಾವು ಗಮನಿಸ್ತಾ ಹೋದ್ರೆ ಎರಡು ಬಣಗಳನ್ನು ಕೂಡ ತೃಪ್ತಿಪಡಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿರುವಂತದ್ದು. ಈ ಪಟ್ಟಿಯಲ್ಲಿ ಇರುವಂತಹ ವ್ಯಕ್ತಿಗಳ ಪೈಕಿ ನಾವು ನೋಡೋದಾದ್ರೆ ಕೆಲವರು ಮೂಲ ಕಾಂಗ್ರೆಸ್ಸಿಗರು ಇದ್ದಾರೆ, ಕೆಲವರು ವಲಸಿಗ ಕಾಂಗ್ರೆಸ್ಸಿಗರು ಕೂಡ ಇದ್ದಾರೆ, ಕೆಲ ಸಿದ್ದರಾಮಯ್ಯ ಬೆಂಬಲಿಗರನ್ನು ಕೂಡ ಇಲ್ಲಿ ಪರಿಗಣಿಸಲಾಗಿರುವಂತದ್ದು, ಮತ್ತೆ ಮೂಲ ಕಾಂಗ್ರೆಸ್ಸಿಗರ ಅಸಮಾಧಾನ ಏನಿತ್ತು ಅದನ್ನು ಕೂಡ ತಣಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಮಾಡಿರುವಂತದ್ದು. ಹಾಗಾಗಿ ಅಂತಿಮ ಪಟ್ಟಿ ಬಂದ ಬಳಿಕ ಏನು ಭಿನ್ನಾಭಿಪ್ರಾಯಗಳೇನಾದ್ರು ಇದ್ರೆ ಅದು ಬಹಿರಂಗವಾಗಿ ಏನು ಬರಲಿಕ್ಕೆ ಶುರುವಾಗುತ್ತೆ. ಆದ್ರೆ ಅದು ಒಂದು ಬರದೇ ಇರಂತ ಏನು ಸ್ಥಿತಿಯನ್ನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಈಗ ಹೈಕಮಾಂಡ್ ತಂತ್ರಗಾರಿಕೆಯನ್ನ ಮಾಡ್ತಾ ಇರುವಂತದ್ದು. ಸಂಜೆ ಒಳಗಡೆ ಪಟ್ಟಿ ಬರುವಂತಹ ಸಾಧ್ಯತೆಗಳಿದ್ದಾವೆ. ಈ ನಡುವೆ ಏನಾದರೂ ರಾಜ್ಯದಲ್ಲಿ ಮಹತ್ವದ ಬದಲಾವಣೆಗಳು ಅಥವಾ ಮಹತ್ವದ ಸಂದೇಶವೇನಾದ್ರೂ ಹೈಕಮಾಂಡ್ಗೆ ಏನು ರವಾನಿಸುವಂತ ಪ್ರಯತ್ನವೇನಾದ್ರೂ ಮಾಡಿದ್ರೆ ಪಟ್ಟಿಯಲ್ಲಿ ಬದಲಾವಣೆಗಳು ಬರುವಂತಹ ನಿರೀಕ್ಷೆಗಳು ಕೂಡ ಇರ್ತವೆ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಕೊನೆ ಕ್ಷಣದಲ್ಲೂ ಕೂಡ ಏನ್ ಬೇಕಾದರೂ ಆಗ್ಬೋದು ಅನ್ನೋ ಮಾತುಗಳಿರೋದ್ರಿಂದ ಪಟ್ಟಿ ಅಧಿಕೃತ ಪ್ರಕಟ ಆಗುವವರೆಗೂ ಕೂಡ ಯಾವುದು ಇಂಥ ಹೆಸರುಗಳೇ ಫೈನಲ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿದ್ದರಾಮಯ್ಯ ಅವರು ಸಭೆಗಳನ್ನು ನಡೆಸುವ ಮೂಲಕ ಪರೋಕ್ಷವಾಗಿ ಒಂದು ಒತ್ತಡವನ್ನ ಹಾಕುವಂತ ಪ್ರಯತ್ನ ಕೂಡ ಮಾಡ್ತಿರಬಹುದು. ಅರವಿಂದ್, ಶಬೀರ್, ಸಿಎಲ್ಪಿ ಮತ್ತು ವಿರೋಧ ಪಕ್ಷದ ನಾಯಕನ ಸ್ಥಾನ ಎರಡನ್ನೂ ಏನಾದರೂ ಬೇರೆ ಬೇರೆ ಮಾಡಿಬಿಟ್ರೆ ಸಿದ್ದರಾಮಯ್ಯನವರು ಎರಡನ್ನೂ ಒಪ್ಕೊಳ್ಳಲ್ಲ, ತಟಸ್ಥರಾಗಿದ್ದು ಬಿಡ್ತಾರೆ ಅಂತಕ್ಕಂಥ ಮೆಸೇಜ್ ಕೂಡ ರವಾನೆಯಾಗಿದೆ. ಇದನ್ನ ಹೈಕಮಾಂಡ್ ಎಷ್ಟು ಗಂಭೀರವಾಗಿ ಪರಿಗಣಿಸುತ್ತೆ? ಖಂಡಿತ ಅರವಿಂದ್, ಏನು ದೆಹಲಿಗೆ ಬಂದಂತಹ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ನೀವು ಮುಂದುವರಿಬೇಕು ಅನ್ನೋ ಸೂಚನೆಯನ್ನ ಸೋನಿಯಾ ಗಾಂಧಿ ಅವರು ಏನು ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ರು. ಆದ್ರೆ ಶಾಸಕಾಂಗ ಪಕ್ಷದ ನಾಯಕರನ್ನ ಬೇರೆ ಆಯ್ಕೆ ಮಾಡ್ತೀವಿ ಅವ್ರಿಗೂ ಅಂದ್ರೆ ಒಂದು ಪ್ರತ್ಯೇಕ ಹುದ್ದೆಯನ್ನು ಸೃಷ್ಟಿಸುವ ಮೂಲಕ ಒಬ್ಬ ನಾಯಕನಿಗೆ ಮತ್ತೆ ಆ ಸಮುದಾಯಕ್ಕೆ ಕೂಡ ಆದ್ಯತೆಯನ್ನು ಕೊಟ್ಟಂತಾಗುತ್ತೆ. ಹಾಗಾಗಿ ಎರಡು ಹುದ್ದೆಗಳನ್ನ ಪ್ರತ್ಯೇಕ ಮಾಡ್ತೀವಿ ಅನ್ನೋ ಒಂದು ಸಲಹೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಸಿದ್ದರಾಮಯ್ಯ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅಂದ್ರೆ ಶಾಸಕಾಂಗ ಪಕ್ಷದ ನಾಯಕ ಮತ್ತೆ ವಿರೋಧ ಪಕ್ಷದ ನಾಯಕ ಎರಡು ಹುದ್ದೆಗಳನ್ನ ಏಕಕಾಲದಲ್ಲಿ ನಾನೇ ನಿಭಾಯಿಸ್ತೀನಿ, ಇದರಲ್ಲಿ ಯಾವುದೇ ರೀತಿಯಾದಂತ ರಾಜಿ ಇಲ್ಲ. ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನಾವು ಸೂಚಿಸಿದಂತ ವ್ಯಕ್ತಿಗೆ ನೀವು ಸದ್ಯಕ್ಕೆ ಕೊಡ್ತಾ ಇಲ್ಲ. ಹಾಗಾಗಿ ಈ ಎರಡು ಹುದ್ದೆಗಳ ಪೈಕಿ ಯಾವುದಾದ್ರೂ ಒಂದು ಏನು ಹಿಂಪಡೆದುಕೊಂಡಂತ ಸಂದರ್ಭದಲ್ಲೂ ಕೂಡ ನಾನು ನೀವು ಮುಂದುವರಿಸಬಹುದಾದಂತ ಹುದ್ದೆಯಿಂದಲೂ ಕೂಡ ಹಿಂದೆ ಸರಿತೀನಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಹಾಗಾಗಿ ಬಹುತೇಕ ಎರಡು ಹುದ್ದೆಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏನು ಆಯ್ಕೆ ಮಾಡುವಂತ ಸಾಧ್ಯತೆಗಳು ಈಗ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅರವಿಂದ್, ಓಕೆ ಶಬೀರ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.